ಓಕೆ, ಇನ್ನು ಬಾಗಲಕೋಟೆಗೆ ಹೋಗೋಣ. ಬಾಗಲಕೋಟೆಯಲ್ಲಿ ಬಿಜೆಪಿಯಿಂದ ಪಿ ಸಿ ಗದ್ದಿಗೌಡರ್ ಹ್ಯಾಟ್ರಿಕ್ ಸಾಧಿಸ್ತಾರ. ವೀಣಾ ಕಾಶಪ್ಪನವರು ಕಾಂಗ್ರೆಸ್ನಿಂದ ಗೆಲ್ತಾರ. ಗದ್ದಿಗೌಡರ್ ಅವರೇ ಸೇಫ್ ಝೋನಲ್ಲಿದ್ದಾರೆ ಅಂತಕ್ಕಂಥ ಲೆಕ್ಕಾಚಾರ ನಮಗೆ ಸಿಗ್ತಾ ಇದೆ. ಪಿ ಸಿ ಗದ್ದಿಗೌಡರ್ ಸೇಫ್ ಝೋನಲ್ಲಿದ್ದಾರೆ. ವೀಣಾ ಕಾಶಪ್ಪನವರ ಅವರಿಗೆ ಟಿಕೆಟನ್ನು ಕೊಡಲಾಗಿತ್ತು, ಭಾರಿ ಪ್ರಚಾರ ನಡೆದಿತ್ತು. ಆದರೂ ಕೂಡ ಬಾಗಲಕೋಟೆಯಲ್ಲಿ ಇವರು ಡೇಂಜರ್ ಝೋನ್ನಲ್ಲಿದ್ದಾರೆ. ಬಾಗಲಕೋಟೆಯ ಲೆಕ್ಕಾಚಾರದಲ್ಲಿ ವೀಣಾ ಕಾಶಪ್ಪನವರು ಡೇಂಜರ್ ಝೋನ್ಗೆ ಬಂದಿರತಕ್ಕಂಥದ್ದು ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯ ಅಲ್ಲಿ ಅವರಿಗೆ. ಯಾಕೆಂದರೆ ಭಾರಿ ಪೈಪೋಟಿ ಕೊಡ್ತಾರೆ, ಅಟ್ಲೀಸ್ಟ್ ಎಡ್ಜ್ ಝೋನ್ಗಾದರೂ ಬರುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ವರದಿ ಕ್ಲೀನಾಗಿ ಮೋದಿ ಅವರಿಗೆ ಹೇಳ್ತಾ ಇರೋ ಪ್ರಕಾರ ಗದ್ದಿಗೌಡರ್ ಅವರೇ ಸೇಫ್ ಆಗಿದ್ದಾರೆ ಬಿಜೆಪಿಯಲ್ಲಿ. ಅಲ್ಲಿಗೆ ಉತ್ತರ ಕರ್ನಾಟಕವನ್ನು ಬಿಜೆಪಿ ಏನು ನಂಬಿಕೊಂಡಿತ್ತು, ಅವರ ಕೈ ಹಿಡಿತಾ ಇದೆ, ವರದಿಯಲ್ಲಿ ಕೈ ಹಿಡಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಇದು ನೀವು ನೋಡ್ತಾ ಇರತಕ್ಕಂಥ ಬಾಗಲಕೋಟೆಯ ಲೆಕ್ಕಾಚಾರ. ಕಾಂಗ್ರೆಸ್ನಿಂದ ವೀಣಾ ಕಾಶಪ್ಪನವರು ಮತ್ತು ಬಿಜೆಪಿಯಿಂದ ಗದ್ದಿಗೌಡರ್ ಹಾಲಿ ಸಂಸದರು ಸ್ಪರ್ಧೆಯನ್ನು ಮಾಡಿದರು. ಗದ್ದಿಗೌಡರ್ ಸೇಫ್ ಝೋನ್ನಲ್ಲಿದ್ದಾರೆ, ವೀಣಾ ಕಾಶಪ್ಪನವರ್ ಡೇಂಜರ್ ಝೋನ್ನಲ್ಲಿ ಇರತಕ್ಕಂಥದ್ದು ವರದಿಯ ಪ್ರಕಾರ ಗೊತ್ತಾಗ್ತಾ ಇದೆ.